ನಮಸ್ಕಾರ ಮುಖ್ಯಾಂಶಗಳು ಕೋವಿಡ್ 19 ಸೋಂಕು ಹೆಚ್ಚಳ ಹಿನ್ನೆಲೆ ಕರ್ನಾಟಕ ಸೇರಿ 7 ರಾಜ್ಯಗಳ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಸಂವಾದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಏಪ್ರಿಲ್ ನಿಂದ ಆಗಸ್ಟ್ ವರೆಗಿನ ಬಾಕಿ ವೇತನ ಪಾವತಿಗೆ ನಿರ್ಧಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾರತ ಚೈನಾ ಸೇನಾ ಕಮಾಂಡರ್ಗಳ ಮಟ್ಟದ 6ನೇ ಸುತ್ತಿನ ಮಾತುಕತೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಸ್ಥಾಪನೆಗೆ ಉಭಯ ದೇಶಗಳ ಸಮ್ಮತಿ ದೇಶದಲ್ಲಿ ನಿತ್ಯ 12 ಲಕ್ಷಕ್ಕೂ ಹೆಚ್ಚು ಕೊರೋನಾ ಸೋಂಕಿತರ ಪರೀಕ್ಷೆ ಚೇತರಿಕೆ ಪ್ರಮಾಣ ಶೇಕಡ 81.25 ಕ್ಕೆ ಏರಿಕೆ ವಾರ್ತೆಗಳ ವಿವರ ಕೋವಿಡ್ 19 ರಿಂದ ತೀವ್ರವಾಗಿ ಬಾಧಿತಗೊಂಡಿರುವ ಕರ್ನಾಟಕ ಸೇರಿದಂತೆ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಪರಿಸ್ಥಿತಿ ಮತ್ತು ನಿರ್ವಹಣೆ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ ಕೊರೋನಾ ಸೋಂಕು ಹರಡುತ್ತಿರುವ ಪ್ರಮಾಣ ಅದರ ನಿಯಂತ್ರಣಕ್ಕೆ ಕೈಗೊಳ್ಳಲಾಗಿರುವ ಕ್ರಮಗಳು ಮತ್ತು ಸಿದ್ಧತೆಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ ಸಮಸ್ಯೆ ತೀವ್ರವಾಗಿರುವ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಉತ್ತರ ಪ್ರದೇಶ ತಮಿಳುನಾಡು ದೆಹಲಿ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ದೇಶದಲ್ಲಿ ಈ 6 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಿಂದಲೇ ಶೇಕಡ 63 ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ದಾಖಲಾಗುತ್ತಿವೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಾಜ್ಯಗಳೊಂದಿಗೆ ವಿಶೇಷವಾಗಿ ಕೊರೋನಾ ವೈರಸ್ ಪರಿಸ್ಥಿತಿ ಕುರಿತು ಕೂಲಂಕಷವಾಗಿ ಪರಾಮರ್ಶೆ ನಡೆಸುವರು ಲಾಕ್ಡೌನ್ ಅವಧಿಯಲ್ಲಿ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವ 14,442 ಮಂದಿಗೆ ಕಳೆದ ಏಪ್ರಿಲ್ ನಿಂದ ಆಗಸ್ಟ್ ವರೆಗೂ ಕೆಲಸದ ಅವಧಿ ಎಂದು ಪರಿಗಣಿಸಿ ವೇತನ ನೀಡಲು ನಿರ್ಧರಿಸಲಾಗಿದೆ ಎಂದು ಯಡಿಯೂರಪ್ಪ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ಹೇಳಿದ್ದಾರೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು 10 ತಿಂಗಳವರೆಗೂ ಬಳಸಿಕೊಳ್ಳಲಾಗುತ್ತಿತ್ತು ಈ ಅವಧಿಯಲ್ಲಿ ಅವರಿಗೆ ವೇತನ ಪಾವತಿಯಾಗಿರಲಿಲ್ಲ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಿರುವ ಆದೇಶದಲ್ಲಿ ಲಾಕ್ಡೌನ್ ಅವಧಿಯನ್ನು ಕೆಲಸದ ಅವಧಿ ಎಂದು ಪರಿಗಣಿಸುವಂತೆ ಸೂಚಿಸಿದೆ ಹೀಗಾಗಿ ಅತಿಥಿ ಉಪನ್ಯಾಸಕರಿಗೆ ಬಾಕಿ ವೇತನ ಬಿಡುಗಡೆ ಮಾಡುವುದಾಗಿ ಮಂತ್ರಿ ಹೇಳಿದರು ಆಡಳಿತ ಪಕ್ಷದ ಸದಸ್ಯ ಐನೂರು ಮಂಜುನಾಥ್ ಅತಿಥಿ ಉಪನ್ಯಾಸಕರ ವಿಷಯ ಪ್ರಸ್ತಾಪಿಸಿ 8 ತಿಂಗಳಿಂದ ವೇತನವಿಲ್ಲದೆ ಅವರು ಪಡುತ್ತಿರುವ ಕಷ್ಟಗಳನ್ನು ವಿವರಿಸಿ ಸರ್ಕಾರ ಕೂಡಲೇ ವೇತನ ನೀಡಬೇಕು ಎಂದು ಆಗ್ರಹಿಸಿದರು 31ನೇ ಮಾರ್ಚ್ 2019ನೇ ವರ್ಷಕ್ಕೆ ಅಂತ್ಯಗೊಂಡ ರಾಜ್ಯ ಸರ್ಕಾರದ ಹಣಕಾಸು ಮೇಲಿನ ಮಹಾಯನ್ನು ನಿನ್ನೆ ರಾಜ್ಯ ವಿಧಾನಮಂಡಲದಲ್ಲಿ ಮಂಡಿಸಲಾಗಿದ್ದು ಈ ಕುರಿತು ಪ್ರಧಾನ ಲೇಖಪಾಲರಾದ ಇಪಿ ನಿವೇದಿತ ಬೆಂಗಳೂರಿನಲ್ಲಿ ವಿವರ ನೀಡಿದರು ರಾಜ್ಯ ಸರ್ಕಾರ ರಾಜಸ್ವ ಹೆಚ್ಚಳವನ್ನು ಮುಂದುವರಿಸಿದ್ದು ವಿತ್ತೀಯ ಕೊರತೆ ಶೇಕಡ 2.73ರಷ್ಟರಲ್ಲಿದೆ 2018-2019ರಲ್ಲಿ ವಿತ್ತೀಯ ಕೊರತೆ 38,442 ಕೋಟಿ ರೂಪಾಯಿ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 7,341 ಕೋಟಿ ರೂಪಾಯಿ ಅಧಿಕವಾಗಿದೆ 2018-2019ರಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ರಾಜ್ಯದ ತೆರಿಗೆ ಆದಾಯದ ಅನುಪಾತವು ಶೇಕಡ 6.88ರಷ್ಟಿದ್ದು ಇದು ಕಳೆದ ವರ್ಷಕ್ಕಿಂತ ಹೆಚ್ಚಳವಾಗಿದೆ ಎಂದು ಅವರು ಹೇಳಿದರು ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಬಂಡವಾಳ ವೆಚ್ಚವು 3,992.56 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೂ ಒಟ್ಟು ವೆಚ್ಚದ ಬಂಡವಾಳ ಶೇಕಡ 19ರಷ್ಟಿದ್ದು 2017-2018ಕ್ಕೆ ಹೋಲಿಸಿದರೆ ಶೇಕಡ 1ರಷ್ಟು ಕಡಿಮೆ ಇದೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ವಿತ್ತೀಯ ಜವಾಬ್ದಾರಿ ಕಾಯ್ದೆಯಡಿಯ ಮಿತಿಗೆ ಒಳಗಡೆ ನಿರ್ವಹಿಸಿದೆ ಎಂದು ಅವರು ತಿಳಿಸಿದರು ರಾಜ್ಯದ ನೂತನ ಕಾಂಗ್ರೆಸ್ ಉಸ್ತುವಾರಿಯಾಗಿ ನೇಮಕಗೊಂಡ ನಂತರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಮತ್ತು ಸಲೀಂ ಅಹಮದ್ ಹಾಗೂ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತಿತರ ನಾಯಕರು ಉಪಸ್ಥಿತರಿದ್ದರು ರಾಜ್ಯ ಭೇಟಿಯ ವೇಳೆ ಸುರ್ಜೇವಾಲಾ ಅವರು ಇಲ್ಲಿನ ಪ್ರಮುಖ ನಾಯಕರೊಂದಿಗೆ ಪಕ್ಷ ಸಂಘಟನೆ ಪ್ರಸ್ತುತ ಕರ್ನಾಟಕದಲ್ಲಿನ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಭೆಗಳನ್ನು ನಡೆಸಲಿದ್ದಾರೆ ರಾಜ್ಯಸಭೆ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸದಸ್ಯ ವಿ ಮುರಳೀಧರನ್ ಅವರು ಹಲವು ಇಲಾಖೆಗಳ ಕಾಗದ ಪತ್ರಗಳನ್ನು ಮಂಡಿಸಿದರು
ನಂತರ ಕೆಲವು ರಾಜ್ಯಗಳ ಸದಸ್ಯರು ತಮ್ಮ ಭಾಗಗಳಲ್ಲಿನ ಹಲವು ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿದರು ಶ್ರೀ ರಾಜನಾಥ್ ಸಿಂಗ್ ಜಿ ಶ್ರೀಮತಿ ಸ್ಮೃತಿ ಇರಾನಿ ಡಾಕ್ಟರ್ ಹರ್ಷವರ್ಧನ್ ಶ್ರೀ ಪ್ರಕಾಶ್ ಜಾವಡೇಕರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಪ್ರೋಸೆಸ್ ಮೇ ಚೆಕ್ ಕರ್ಕೆ ತಭಿ ಇಸ್ ಪೇ ಕುಚ್ ಕರ್ ಸಕತೆ ದ ಬೈಲೇಟರಲ್ ನೆಟ್ಟಿಂಗ್ ಆಫ್ ಕ್ವಾಲಿಫೈಡ್ ಫೈನಾನ್ಷಿಯಲ್ ಕಾಂಟ್ರಾಕ್ಟ್ಸ್ ಬಿಲ್ 2020 Srimati Nirmala Sitharaman to move a motion for consideration of the bilateral netting of qualified financial contracts bill 2020 So with your permission I wish to move that the bill to ensure financial stability and promote competitiveness in Indian list of business further on behalf of my colleague Sri Anurag Singh Thakur I lay on the table of the house the papers listed against his name at item number 2 in today's revised list of business ಇದೀಗ ರಾಜ್ಯಸಭೆಯಿಂದ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ ಲೋಕಸಭಾ Not present. Shri Suresh Prabhu. Yes, sir. Please, Suresh ji, Lok Sabha se aap bol rahe hain. Please. Sir, let me support the bill because it involves some very important provisions. As we all know, are the backbone of the global economy. In fact, to the extent that a financial derivative market is probably 20 times bigger than the real global it had grown to more than 60-70 times bigger than the global economy before 2008 when the global crisis hit through the banking system and the banking system was affected derivative market now the derivatives have different kinds of financial products the underlying security for derivatives could vary from stocks to bonds to interest commodities any kind of it is necessary because it provides liquidity to the financial market system it releases the investment that has gone into the real assets and also provides the innovation to the financial services market so while it is necessary that we should promote such financial products derivatives in particular at the same time there is a need to have prudential regulation on it and if you want a regulation then you must make a regulation in a way that it will not kill the innovation but rather promote it lokasabhayalli nenne 2020 ra ಜಮ್ಮು ಮತ್ತು ಕಾಶ್ಮೀರದ ಅಧಿಕೃತ ಭಾಷೆಗಳ ಮಸೂದೆಗೆ ಅಂಗೀಕಾರ ಪಡೆಯಲಾಯಿತು ಈ ಮಸೂದೆಯು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ 5 ಅಧಿಕೃತ ಭಾಷೆಗಳನ್ನು ಸೂಚಿಸಿದೆ ಕಾಶ್ಮೀರಿ ಡೋಗ್ರಿ ಹಿಂದಿ ಇಂಗ್ಲಿಷ್ ಮತ್ತು ಉರ್ದು ಈ 5 ಮಸೂದೆ ಕುರಿತು ಲೋಕಸಭೆಯಲ್ಲಿ ಮಾಡಿದ ಕೇಂದ್ರ ಗೃಹ ಸಚಿವಾಲಯದ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಈ ಶಾಸನ ಜಮ್ಮು ಕಾಶ್ಮೀರದ ಜನರ ಬಹು ನಿರೀಕ್ಷಿತ ಬೇಡಿಕೆಯನ್ನು ಪೂರೈಸಲಿದೆ ಎಂದು ತಿಳಿಸಿದರು ಈ ಮುನ್ನ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉರ್ದು ಮಾತ್ರ ಏಕೈಕ ಅಧಿಕೃತ ಭಾಷೆಯಾಗಿತ್ತು ಆದರೆ ಈ ಪ್ರದೇಶದ ಜನತೆ ಮಾತನಾಡುವ ಮತ್ತು ಅರ್ಥೈಸಿಕೊಳ್ಳುವ ಭಾಷೆಗಳನ್ನು ಅವರ ಅಧಿಕೃತ ಭಾಷೆಗಳನ್ನಾಗಿ ಸೇರ್ಪಡೆ ಮಾಡುವಂತೆ ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲರು ಕೇಂದ್ರಕ್ಕೆ ಸೂಚಿಸಿದ್ದರು ಎಂದು ಕಿಶನ್ ರೆಡ್ಡಿ ಹೇಳಿದರು ಸರ್ಕಾರ ಕಿಸಿ ಕ್ಷೇತ್ರೀಯ ಭಾಷಾ ವಿರುದ್ಧ ನಹೀ ಲೇಕಿನ್ ಇಸ್ ಬಿಲ್ ಮೇ ಲಗ್ಭಗ 70% भाषा बोलने वाले लोगों को कश्मीर और डोगरी प्राथमिक दिया गया महोदय इस प्रकार उर्दू और इंग्लिश के साथ साथ कश्मीरी डोगरी और हिंदी भाषा यूनियन टेरिटरी जम्मू कश्मीर के ऑफिशियल पर्पस के भाषाओं के रूप में स्वीकार किया जाना अपेक्षित है
ರಾಜ್ಯಸಭೆಯಲ್ಲಿ ಅಸಂವಿಧಾನಿಕವಾಗಿ ವರ್ತಿಸಿದ 8 ಸದಸ್ಯರು ಕ್ಷಮೆಯಾಚಿಸಿದ ನಂತರವಷ್ಟೇ ಅವರ ಮೇಲಿನ ಅಮಾನತು ನಿರ್ಧಾರವನ್ನು ರದ್ದುಗೊಳಿಸಲು ಪರಿಗಣಿಸಬಹುದು ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ಮೇಲ್ಮನೆಯಲ್ಲಿ ಸದಸ್ಯರು ಅಶಿಸ್ತಿನಿಂದ ನಡವಳಿಕೆಯನ್ನು ತೋರಿರುವುದು ಸರಿಯಲ್ಲ, ಕಾಂಗ್ರೆಸ್ ಕೂಡ ಇದನ್ನು ವಿರೋಧಿಸುತ್ತದೆ ಎಂಬ ನಿರೀಕ್ಷೆ ಇದೆ, ಅಮಾನತುಗೊಂಡಿರುವ 8 ಸದಸ್ಯರು ಕ್ಷಮೆಯಾಚಿಸಬೇಕು, ಆ ನಂತರವಷ್ಟೇ ಅಮಾನತು ನಿರ್ಧಾರವನ್ನು ರದ್ದುಗೊಳಿಸುವ ಕುರಿತು ತೀರ್ಮಾನಿಸಲಾಗುವುದು ಎಂದು ಹೇಳಿದರು. ಕೃಷಿ ಮಸೂದೆಗಳನ್ನು ಅಂಗೀಕರಿಸುವುದಕ್ಕಾಗಿ ರಾಜ್ಯಸಭೆಯಲ್ಲಿ ಸರ್ಕಾರಕ್ಕೆ ಸ್ಪಷ್ಟ ಬಹುಮತವಿತ್ತು ಎಂದು ರವಿಶಂಕರ್ ಪ್ರಸಾದ್ ಹೇಳಿದರು. ಕೃಷಿ ಮಸೂದೆಗಳ ಕುರಿತು ಪ್ರತಿಪಕ್ಷಗಳು ದೇಶದಲ್ಲಿ ರೈತರ ದಾರಿ ತಪ್ಪಿಸುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು, ಕೃಷಿ ಮಸೂದೆಗಳ ಕುರಿತಂತೆ ಸುಳ್ಳು ಹೇಳಿಕೆಗಳನ್ನು ನೀಡುವ ಮೂಲಕ ದೇಶದ ರೈತರನ್ನು ದಿಕ್ಕು, ಈ ಮಸೂದೆಗಳಿಂದ ಎಂಎಸ್ಪಿ ಅಥವಾ ಸರ್ಕಾರದ ಖರೀದಿ ಪ್ರಕ್ರಿಯೆ ಮೇಲೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರುವುದಿಲ್ಲ ಎಂದು ಪುನರುಚ್ಚರಿಸಿದರು. ಕೃಷಿಯಲ್ಲಿ ಆಧುನಿಕ ತಂತ್ರಗಳ ವರ್ಧನೆಗೆ ಮಸೂದೆಗಳು ದಾರಿ ಮಾಡಿಕೊಡುತ್ತವೆ. ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕೃಷಿ ಉತ್ಪನ್ನಗಳ ಖರೀದಿಗೆ ಪ್ರಸ್ತುತ ಸರ್ಕಾರದ ಬದ್ಧತೆಯನ್ನು ಉಲ್ಲೇಖಿಸಿ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಶಿಫಾರಸುಗಳಿಗೆ ಅನುಗುಣವಾಗಿ ಹೆಚ್ಚಳ ಮಾಡಲಾಗಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಹೇಳಿದರು. ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಸ್ಥಾಪನೆಗೆ ಬದ್ಧವಾಗಿ ನಡೆದುಕೊಳ್ಳಲು ಭಾರತ ಮತ್ತು ಚೈನಾ ಸಮ್ಮತಿ ವ್ಯಕ್ತಪಡಿಸಿವೆ. ಚೈನಾ ಗಡಿ ಸಂಘರ್ಷ ಶಮನಗೊಳಿಸುವ ನಿಟ್ಟಿನಲ್ಲಿ ಪೂರ್ವ ಲಡಾಖ್ ಬಳಿ ಚೈನಾ ಕಡೆಗೆ ಇರುವ ವಾಸ್ತವಿಕ ಗಡಿ ರೇಖೆ ಸಮೀಪದ ಮೋಲ್ಡೋನಲ್ಲಿ ನಡೆದ ಎರಡೂ ದೇಶಗಳ ನಡುವಿನ ಸೇನಾ ಕಮಾಂಡರ್ ಮಟ್ಟದ 6ನೇ ಸುತ್ತಿನ ಮಾತುಕತೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಗಡಿ ರೇಖೆ ಬಳಿಯಿಂದ ಎರಡು ಸೇನಾಪಡೆಗಳನ್ನು ಹಿಂದೆ ಸರಿಸಲು 5 ಅಂಶಗಳ ಒಪ್ಪಂದ ಕುರಿತು ಮಾತುಕತೆ ನಡೆಯಿತು. ಈ ಸಂದರ್ಭದಲ್ಲಿ ಉಭಯ ದೇಶಗಳ ಪ್ರತಿನಿಧಿಗಳು ಗಡಿಯಲ್ಲಿ ಹೆಚ್ಚಿನ ಸೇನೆಗಳನ್ನು ರವಾನಿಸುವುದಿಲ್ಲ, ಶಾಂತಿ ಸ್ಥಾಪನೆಗೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಜಂಟಿ ಹೇಳಿಕೆ ನೀಡಿದ್ದಾರೆ. ಭೂಪ್ರದೇಶವನ್ನು ಬದಲಿಸುವ ಪ್ರಕ್ರಿಯೆ ನಡೆಸುವುದಿಲ್ಲ, ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗುವಂತಹ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಎಂದು ಈ ಸಭೆಯಲ್ಲಿ ಒಮ್ಮತಕ್ಕೆ ಬರಲಾಗಿದೆ. ಜೊತೆಗೆ ಮುಂದಿನ 7ನೇ ಸುತ್ತಿನ ಸಭೆಯನ್ನು ಆದಷ್ಟು ಬೇಗ ನಡೆಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 546,010 ಏರಿಕೆಯಾಗಿದೆ. ಈವರೆಗೆ 45,87,613 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 11,00,000 ಅಧಿಕ ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಒಟ್ಟು 90,021 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ ಶೇಕಡಾ 1.59% ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಪರೀಕ್ಷೆ ಸಾಮರ್ಥ್ಯದಲ್ಲಿ ಗಣನೀಯ ಹೆಚ್ಚಳ ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈವರೆಗೆ 6.5 ಕೋಟಿಗೂ ಅಧಿಕ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ. ಪ್ರತಿದಿನ 12,00,000 ಹೆಚ್ಚು ಸೋಂಕಿತರ ಪರೀಕ್ಷೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಅನೇಕ ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳಿಗಿಂತ ಗುಣಮುಖರಾಗುತ್ತಿರುವವರ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಕಂಡುಬರುತ್ತಿರುವುದು ಸಮಾಧಾನಕರ ಸಂಗತಿಯಾಗಿದೆ. ಪ್ರಸ್ತುತ ಚೇತರಿಕೆ ಪ್ರಮಾಣ ಶೇಕಡಾ 81.25% ತಲುಪಿದೆ ಎಂದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ರಷ್ಯಾ, ಸೌತ್ ಆಫ್ರಿಕಾ ಔರ್ ಫ್ರಾನ್ಸ್ ಮೇ 3.5-2.5% ಕುಲ್ ಕೋವಿಡ್ ಕೇಸಸ್ ಜೋ ವಿಶ್ವ ಮೇ ಹೇ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 6,974 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 5,33,850 ಏರಿಕೆಯಾಗಿದೆ. ನಿನ್ನೆ 9,073 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೆ ಗುಣಮುಖಗೊಂಡವರ ಸಂಖ್ಯೆ 4,32,450 ತಲುಪಿದೆ. ನಿನ್ನೆ 83 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 8,228 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 93,153 ಸಕ್ರಿಯ ಪ್ರಕರಣಗಳಿವೆ. ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 55,707 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ 43,38,442 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿ ಸೋಂಕು ತಗಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,728ಕ್ಕೆ ಏರಿಕೆಯಾಗಿದೆ. ನಿನ್ನೆ 4,145 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 1,58,029ಕ್ಕೆ ಏರಿಕೆಯಾಗಿದೆ. ಸದ್ಯ 39,983 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 26 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,715 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಅವರ 61ನೇ ಜನ್ಮದಿನದ ಅಂಗವಾಗಿ ಅನಂತ ಪಥ ಮಾಸಪತ್ರಿಕೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಸಚಿವರಾದ ಜಗದೀಶ್ ಶೆಟ್ಟರ್, ಸಿಟಿ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಉಪಾಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನೆನಪಾಯ್ತು, ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು ಮೊರಾರ್ಜಿ ದೇಸಾಯಿ ಅವರು ಎಷ್ಟು ವರ್ಷಕ್ಕೊಮ್ಮೆ ಹುಟ್ಟಿದಪ್ಪ ಬರ್ತಡೇ ಬರತ್ ಹೇಳಿ ಅಂತ ಹೇಳಿ ನಮ್ಗೆ ಸ್ಕೂಲಲ್ಲಿ ನಮ್ಗೆ ಲೀಪ್ ಇಯರ್ ಹೇಳುವಾಗ ಹೇಳ್ತಾ ಇದ್ರು 4 ವರ್ಷಕ್ಕೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಬರುತ್ತೆ ಅಂತ. ಬಳಿಕ ಯಡಿಯೂರಪ್ಪ ತಮ್ಮ ಮತ್ತು ಅನಂತಕುಮಾರ್ ಅವರ ಸ್ನೇಹ 30 ವರ್ಷಗಳ ಹಳೆಯದಾದದ್ದು ಎಂದು ಹೇಳಿ ಹೋರಾಟದ ದಿನಗಳನ್ನು ಮೆಲುಕು ಹಾಕಿದರು. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಅನಂತಕುಮಾರ್ ಕೇಂದ್ರದಲ್ಲಿ ಸಚಿವರಾಗಿದ್ದ ವೇಳೆ ರಾಜ್ಯದ ಹಿತಾಸಕ್ತಿಗೆ ಸದಾ ಕಾರ್ಯೋನ್ಮುಖರಾಗಿದ್ದರು. ತಾವು 4ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಲು ಅವರ ಕೊಡುಗೆ ಅಪಾರ ಎಂದು ಸ್ಮರಿಸಿದರು. ಅದಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಅಪಾರವಾದಂತಹದ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ರಾಜ್ಯದ ಉದ್ದಗಲಕ್ಕೆ ನಿರಂತರವಾಗಿ ಪ್ರವಾಸ ಮಾಡ್ತಾ ರಾಷ್ಟ್ರೀಯ ನಾಯಕರುಗಳಾದಂಥ ಲಾಲ್ಕೃಷ್ಣ ಅದ್ವಾನಿಜಿಯವರು, ಉಳಿದೆಲ್ಲ ಮುಖಂಡರು ಬಂದಾಗ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡುವಂತ ಒಂದು ಕೆಲಸವನ್ನು ಅನಂತಕುಮಾರ್ ಅವರ ಪರಿಶ್ರಮದಿಂದ ಇವತ್ತು 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ಇವತ್ತೇನಾದರೂ ಈ ಪಕ್ಷ ಈ ಮಟ್ಟಕ್ಕೆ ಬೆಳೆದಿದ್ರೆ ಅದಕ್ಕೆ ಅನಂತಕುಮಾರ್ ಅವರ ನಿಸ್ವಾರ್ಥ ಸೇವೆ ಕಾರಣ. ರೈತರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಸಿದ್ಧಪಡಿಸಿದ್ದು ತೋಟಗಾರಿಕೆ ಬೆಳೆ ಬೆಳೆಯುವ ರೈತರ ಅನುಕೂಲಕ್ಕಾಗಿ ರೂಪಿಸಿರುವ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ ರೈತರು ಈ ಯೋಜನೆಯ ಸಹಾಯಧನ ಪಡೆದು ತಮ್ಮ ಕೃಷಿ ಭೂಮಿಯಲ್ಲಿ ಈರುಳ್ಳಿ, ಸುಗಂಧರಾಜ ಬೆಳೆಯುವುದು, ಕೃಷಿ ಹೊಂಡ ನಿರ್ಮಾಣ ಮತ್ತಿತರ ಕೃಷಿ ಚಟುವಟಿಕೆಗಳಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ತಿಪ್ಪೇಸ್ವಾಮಿ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿದ್ದು ಯೋಜನೆಯಿಂದ 4 ಲಕ್ಷ ರೂಪಾಯಿ ಸಹಾಯಧನ ಪಡೆದಿದ್ದು ಇಲಾಖೆಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಎಂದರು. ಕೃಷಿ ಹೊಂಡ ಮಾಡಬೇಕು ಅನ್ನೋದು ಒಂದು ಐಡಿಯಾ ನಮ್ಮ ತಲೆಗೆ ಬಂದಾಗ ಚಿತ್ರದುರ್ಗ ಜಿಲ್ಲಾ ಹಿರಿಯ ಅಧಿಕಾರಿ ತೋಟಗಾರಿಕಾ ಹಿರಿಯ ಅಧಿಕಾರಿಗಳು ಸಂಪರ್ಕ ಮಾಡಿದ್ವಿ. 150 ಅಡಿ ಉದ್ದ, 150 ಅಡಿ ಅಗಲ, 18 ಅಡಿ ಆಳ. ಅವ್ರು ಏನು ಮೆಜರ್ಮೆಂಟ್ ಕೊಟ್ಟಿರೋ ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ವಿ. ಹೆಚ್ಚಿಗೆ ಮಾಡಿ ಅದನ್ನು ಮಳೆ ಬಂದು ನೀರು ಸಂಗ್ರಹ ಮಾಡಿಕೊಂಡು ಮತ್ತೆ ತೊಟ್ಟಿಯೊಳ ಸಂಗ್ರಹ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದರಿಂದ ಭಾಳ ಅನುಕೂಲ ಆಗಿದೆ. ಆ ಜೊತೆಗೆ ಇವರು ಇಲಾಖೆಯಿಂದ 4 ಲಕ್ಷ ರೂಪಾಯಿ ನಮಗೆ ಸಹಾಯಧನವನ್ನು ಕೊಟ್ಟಿದ್ದಾರೆ. ರೈತ ಹನುಮಂತರೆಡ್ಡಿ ತಾವು ಈರುಳ್ಳಿ ಶೇಖರಣಾ ಘಟಕ ಸ್ಥಾಪಿಸಿದ್ದು ಇದಕ್ಕಾಗಿ ಇಲಾಖೆಯಿಂದ 8,07,500 ರೂಪಾಯಿ ಸಹಾಯಧನ ದೊರೆತಿದೆ ಎಂದರು. ಇದರಲ್ಲಿ ಈರುಳ್ಳಿ ಹಾಕೊಂಡು ಆರಿಸ್ತಿದೆ ಸರ್, ಚೆನ್ನಾಗಿದೆ ಸರ್. ನಮಗೆಲ್ಲ
ಸರ್ ಇಲ್ಲೇ ಹೊಲದಲ್ಲಿ ಹಾಕೊಂಡು ಎಲ್ಲ ಡ್ಯಾಮೇಜ್ ಇದೆಲ್ಲ ಆಗತ್ತೆ ಸರ್. ಶೆಡ್ ಮಾಡ್ಕೊಂಡ ಮೇಲೆ ಚೆನ್ನಾಗಿದೆ ಸರ್. ಇವಾಗ ಶೆಡ್ ಎಲ್ಲ ಆರಿಸಿದೆ ಸರ್. ನಮಗೆ ರೈತ ಶ್ರೀನಿವಾಸ್ ತರಕಾರಿ ಮತ್ತು ಬೆಳೆ ಶೇಖರಣೆಗೆ ಪ್ಯಾಕ್ ಹೌಸ್ ನಿರ್ಮಿಸಿದ್ದು ತೋಟಗಾರಿಕೆ ಇಲಾಖೆಯಿಂದ 2 ಲಕ್ಷ ರೂಪಾಯಿ ಸಹಾಯಧನ ದೊರೆತಿದೆ ಎಂದು ತಿಳಿಸಿದರು. ಏನಾರ ಎಲ್ಲ ಒಂದು ವಸ್ತುಗಳನ್ನ ನಾವು ಇಟ್ಕೊಳಕ್ಕೆ ನಮ್ಗೆ ಅನುಕೂಲ ಆಗಿದೆ. ನಾವು ಅದು ಮಾಡಿಕೊಟ್ಟ ಮೇಲೆ ನಾವು ಒಂದು ಮಳೆ ಗಾಳಿಗಾಗಲಿ ನಾವು ಬಂದು ಒಂದು ಸೇಫ್ಟಿಗೆ ಇರ್ಬೋದು. ಆಮೇಲೆ ತರಕಾರಿನೂ ಸ್ಟೋರೇಜ್ ಮಾಡ್ಬೋದು. ಎಲ್ಲ ರೀತಿಯಾಗೂ ನಮಗೆ ಅನುಕೂಲತೆ ಆಗಿತ್ತು. ನಮ್ಮ ಇಲಾಖೆ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿ ಶಿವಕುಮಾರ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ 90% ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು. ಸಮುದಾಯ ಕೃಷಿ ಹೊಂಡ, ಕೃಷಿ ಹೊಂಡ ಮತ್ತು ಸಣ್ಣ ವೈಯಕ್ತಿಕ ಕೃಷಿ ಹೊಂಡಕ್ಕೆ ಸಹಾಯಧನ ನೀಡಿದ್ವಿ. ಅದೇ ರೀತಿ ಹೊಸ ಪ್ರದೇಶ ವಿಸ್ತರಣೆಗಳಿಗೆ ಹೊಸ ಬೆಳೆಗಳು ನಾಟಿ ಮಾಡ್ತಕ್ಕ ಸುಗಂಧರಾಜ ಹೂವು ಆಗ್ಬೋದು, ಬಾಳೆ ಆಗ್ಬೋದು, ಇನ್ನೂ ಅನೇಕ ಬೆಳೆಗಳು ಕೂಡ ಸಹಾಯಧನಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ನೂತನವಾಗಿ ಜಾರಿಗೊಳಿಸಿರುವ ಎಪಿಎಂಸಿ ಕಾಯ್ದೆ ಬಗ್ಗೆ ಚಾಮರಾಜನಗರ ಜಿಲ್ಲೆ ರೈತರು ಪರ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸಿಎಂ ಪರಮೇಶ್ವರಯ್ಯ ಈ ಕಾಯ್ದೆ ರೈತರ ಪರವಾಗಿದ್ದು ಬೆಳೆಯನ್ನು ನೇರವಾಗಿ ವ್ಯಾಪಾರ ಮಾಡುವ ಮೂಲಕ ದಲ್ಲಾಳಿಗಳ ಹಾವಳಿಯಿಂದ ಮುಕ್ತಿ ಸಿಗಲಿದೆ, ಜೊತೆಗೆ ನಿಖರ ಲಾಭ ದೊರೆಯುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ನಮ್ಮ ಆಹಾರ ಪದಾರ್ಥ ಆಗಿರ್ಬೋದು, ಒಂದು ರೈತ ಬೆಳೆದಿರೋ ಯಾವುದೇ ಪದಾರ್ಥಗಳಾಗಿರ್ಬೋದು, ಇಡೀ ನಾವು ಕೊಳ್ಳೇಗಾಲದಿಂದ ಇರ್ಬೋದು ಇಲ್ಲ ಮೈಸೂರಿಂದ ಇರ್ಬೋದು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಿ ಮಾರ್ಬೋದು ಅಂತಂದ್ರೆ ನಿಜವಾಗ್ಲೂ ಇದು ಒಂದು ಸುದಿನ ಅಂತ ಹೇಳ್ಕೋಬೋದು. ಯಾಕಂದರೆ ಯಾರು ಮಧ್ಯವರ್ತಿಗಳಿರಲ್ಲ, ಏನೂ ಇರಲ್ಲ, ಅದರಿಂದ ಇದ್ರ ಬಗ್ಗೆ ತುಂಬ ಸಂತೋಷ ಆಗುತ್ತೆ ಅಂತ. ರೈತ ಅಣಗಳ್ಳಿ ಬಸವರಾಜು ಎಪಿಎಂಸಿ ಕಾಯ್ದೆ ಕೇವಲ ಉತ್ತರ ಭಾರತದ ಬೆಳೆಗಳಿಗೆ ಬೆಂಬಲ ಬೆಲೆ ದೊರೆಯಲಿದ್ದು ದಕ್ಷಿಣ ಭಾರತದ ಭತ್ತ, ರಾಗಿ, ಜೋಳ, ಕಬ್ಬು ಬೆಳೆಗಳಿಗೂ ಬೆಂಬಲ ಬೆಲೆ ನೀಡಬೇಕೆಂದು ಮನವಿ ಮಾಡಿದರು. ಉತ್ತರ ಭಾರತಕ್ಕಾಗುತ್ತೆ, ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಬೆಳೀತಕ್ಕಂತ ಭತ್ತ, ಕಬ್ಬು, ರಾಗಿ, ಜೋಳ, ಇನ್ನೂ ಹಲವಾರು ಬೆಳೆಗಳಿಗಿದೆ. ಇದಕ್ಕೆಲ್ಕೂ ಸಹ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಇಡೀ ದೇಶದ ಎಲ್ಲ ರೈತರಿಗೂ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಆಸೆ. ರೈತ ರಾಜೇಶ್ ಎಪಿಎಂಸಿ 6 ಬೆಳೆಗಳಿಗೆ ಬೆಂಬಲ ಬೆಲೆ ದೊರೆಯಲಿದ್ದು ರೈತರು ಈ ಕಾಯ್ದೆಯ ಲಾಭ ಪಡೆಯಬೇಕೆಂದು ಹೇಳಿದರು. ಅದನ್ನ ರೈತರು ಬಹಳ ಉಪಯೋಗಿಸ್ಕೋಬೇಕು ಅಂತ ಮೋದಿ ಅವರು ಮಾಡಿರೋದು ಕಾಯ್ದೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಇದನ್ನು ಆದಷ್ಟು ಜನರು ರೈತರು ಇದ್ರ ಬಗ್ಗೆ ಒಂದು ಬೆಂಬಲ ಬೆಳೆದ್ರು ಬೆಳೆಗಳನ್ನು ಬೆಳೆದ್ರೂ ನಾವು ಯಾವುದೇ ಮೂಲೆಯಿಂದ ಯಾವ ಮೂಲೆಯಿಂದ ಮಾರ್ಬೋದು ನಾವು. ಈಗ ಕೇಂದ್ರ ಸರ್ಕಾರ ರೈತ ಕುಮಾರ್ ಈ ಕಾಯ್ದೆ ಜಾರಿಗೂ ಮುನ್ನ ಇನ್ನಷ್ಟು ಚರ್ಚೆ ಮತ್ತು ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿ ಜಾರಿಗೊಳಿಸಿದ್ದರೆ ಫಲಾನುಭವಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು ಎಂದು ಅಭಿಪ್ರಾಯಪಟ್ಟರು. ಅವರು ಈ ತರವಾಗಿ ಅನುಕೂಲ ಆಗುತ್ತೆ ಅಂತ ಅವರು ಫಸ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಗೆ ವಿಷಯ ರೈತರುಗಳಿಗೆ ವಿಷಯ ಮುಟ್ಟಿಸಿದ್ರೆ ಅವ್ರಿಗೆ ಗೊತ್ತಾದರೆ. ಕೋವಿಡ್-19 ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಘೋಷಣೆಯಾದ ಸಂದರ್ಭದಲ್ಲಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ಬೀದಿ ಬದಿ ವ್ಯಾಪಾರಿಗಳು, ಅಸಂಘಟಿತ ವರ್ಗದ ಕಾರ್ಮಿಕರು ಸೇರಿದಂತೆ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಆರ್ಥಿಕ ನೆರವು ಪ್ರಕಟಿಸಿದ್ದವು. ಮೈಸೂರಿನ ಸವಿತಾ ಸಮಾಜದ ಸದಸ್ಯರು ಈ ಪ್ರಯೋಜನ ಪಡೆದಿದ್ದು ಇದರಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಯಿತು ಎಂದು ಪ್ರತಿಕ್ರಿಯಿಸಿದ್ದಾರೆ. ಫಲಾನುಭವಿಗಳು 5,000 ರೂಪಾಯಿ ಪಡೆದಿದ್ದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೆರವು ದೊರೆಯಿತು ಎಂದು ತಿಳಿಸಿದ್ದಾರೆ. ಫಲಾನುಭವಿ ಹರೀಶ್ ರೆಡ್ಡಿ ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡಿದ್ದರಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಯಿತು ಎಂದರು. ಸರ್ಕಾರ ನೆರವಿಗೆ ಧಾವಿಸಿದ್ದರಿಂದ ಮತ್ತೆ ವೃತ್ತಿಯಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಯಿತು ಎಂದು ಹೇಳಿದರು. ಸ್ವಲ್ಪ ಮೇಲೆತ್ತಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರಿ ಬಂಧುಗಳಿಗೆ ಸಹಾಯ ಮಾಡಿ 5,000 ರೂಪಾಯಿ ಸಹಾಯ ಮಾಡಿದರೆ ಎಲ್ಲರಿಗೂ ಬಂದಿದೆ, ಬಹಳ ಸಂತೋಷ ಪಟ್ಟಿದೆ ಎಲ್ಲರಿಗೂ. ಸರ್ಕಾರ ಸವಿತಾ ಸಮಾಜದ ಅಧ್ಯಕ್ಷ ಎನ್ಆರ್ ನಾಗೇಶ್ 80% ಜನರಿಗೆ ಈ ಯೋಜನೆ ತಲುಪಿದೆ ಎಂದು ಹೇಳಿದರು. 80% ಭಾಗ ನಮ್ಮ ಸಮಾಜದ ಬಂಧುಗಳು 5,000 ತಲುಪಿದೆ. ಅದರಿಂದ ಏನು ಸರ್ಕಾರ ಘೋಷಣೆ ಮಾಡಿದಂತ 5,000 ರೂಪಾಯಿಗಳನ್ನ ನಮ್ಮ ಏನ್ ನಿಂತಿದೆ ತಪ್ಪಿದೆ ಅವ್ರಿಗೂ ಕೂಡ ಬಂದ್ರೆ ಬಹಳ ಅನುಕೂಲ ಆಗ್ತದೆ. ಈ ಏನು ಈ ನಮ್ಮ ಈ ಕೊರೋನಾ ಟೈಮ್ಲಿ ಸರ್ಕಾರ ಘೋಷಣೆ ಮಾಡೋದು ನಮಗೆ ಬಹಳ ಅನುಕೂಲ ಆಗಿದೆ. 5,000 ರೂಪಾಯಿ ಕೊಟ್ಟಿರೋದು ಬಹಳ ಸಂತೋಷ ಅಂತಿದೆ ನಮಗೆ.
ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಯುವ ಮೆಡಿಟೇರಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್ ಸಂಸ್ಥೆ ಲಾಕ್ಡೌನ್ ಸಮಯದಲ್ಲಿ ನೌಕರರಿಗೆ ವೇತನ ವಸತಿ ನೀಡಿ ಅವರಿಗೆ ಸಂರಕ್ಷಣೆ ಕೃಷಿ ಚಟುವಟಿಕೆಯಲ್ಲಿ ಪರ್ಯಾಯ ಉದ್ಯೋಗ ನೀಡಿ ಜೀವನ ನಿರ್ವಹಣೆ ಕಷ್ಟಕರವಾಗದಂತೆ ಸಹಕಾರಿಯಾಗಿದೆ. 20 ಎಕರೆ ಭೂಮಿಯಲ್ಲಿ ಅಡಿಕೆ ಸಾಗಣೆ ಹಾಗೂ ಪಕ್ಷಿಗಳನ್ನು ಸಾಕುವ ಮೂಲಕ ಲಾಕ್ಡೌನ್ ಸಮಯದಲ್ಲಿ ವಿಭಿನ್ನವಾಗಿ ತೊಡಗಿಸಿಕೊಂಡು ಸಂಸ್ಥೆ ಇತರರಿಗೆ ಮಾದರಿಯಾಗಿದೆ. ಮುಂಬೈನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹಲವು ಭಾಗಗಳು ಜಲಾವೃತಗೊಂಡಿದ್ದು ಸಾಮಾನ್ಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಳೆದ ರಾತ್ರಿಯಿಂದ ಇಂದು ಬೆಳಗಿನ ಜಾವ 5:30 ಧಾರಾಕಾರ ಮಳೆಯಾಗಿದ್ದು ಮುಂಬೈನ ಹಲವಾರು ಪ್ರದೇಶಗಳು ಜಲಾವೃತವಾಗಿವೆ. ದಾಖಲೆಯ 122.2 ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಎಂದು ಮುಂಬೈ ಹವಾಮಾನ ಇಲಾಖೆಯ ಉಪಪ್ರಧಾನ ನಿರ್ದೇಶಕ ಕೃಷ್ಣಾನಂದ ಹೊಸಳೀಕರ್ ತಿಳಿಸಿದ್ದಾರೆ. ತಗ್ಗು ಪ್ರದೇಶಗಳು ಸಂಪೂರ್ಣ ನೀರಿನಿಂದ ಆವೃತಗೊಂಡಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ಹಾಗೂ ರೈಲು ಸಂಚಾರದಲ್ಲೂ ಅಸ್ತವ್ಯಸ್ತ ಉಂಟಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಮುಂಬೈ ಶೇರ್ಪೇಟೆಯ ಸಂವೇದಿ ಸೂಚ್ಯಾಂಕ 325 ಅಂಕಗಳ ಏರಿಕೆಯೊಂದಿಗೆ 38,058ರಲ್ಲಿದೆ. ನಿಫ್ಟಿ ಸಹ 92 ಅಂಕಗಳ ಏರಿಕೆಯೊಂದಿಗೆ 11,246ರಲ್ಲಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ 73.52ರಲ್ಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸದನ ಕದನದ ಏಟು ಎದುರೇಟು, ಕಲಾಪ ಬಹಿಷ್ಕರಿಸಿದ ವಿರೋಧ ಪಕ್ಷಗಳು, ಅಮಾನತು ಸಂಸದರ ಕ್ಷಮೆಗೆ ಸರ್ಕಾರ ಒತ್ತಾಯ. ಕೈಗಾರಿಕೆ ಪುನಶ್ಚೇತನಕ್ಕೆ 3 ಲಕ್ಷ ಕೋಟಿ, ಸಣ್ಣ ಮಧ್ಯಮ ಕೈಗಾರಿಕೆಗೆ ಆರ್ಥಿಕ ನೆರವು, ಉದ್ಯಮಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಯ. ಕೋವಿಡ್ ಒಂದೇ ದಿನದಲ್ಲಿ 1,00,000ಕ್ಕೂ ಹೆಚ್ಚು ಮಂದಿ ಗುಣಮುಖ, ಹೊಸ ಪ್ರಕರಣ ಮೀರಿಸಿದ ಗುಣಮುಖರ ಪ್ರಮಾಣ. ಅಗತ್ಯ ಸರಕುಗಳ ಕಾನೂನು ತಿದ್ದುಪಡಿಗೆ ಅಸ್ತು, ದ್ವಿದಳ ಧಾನ್ಯ, ಎಣ್ಣೆಕಾಳು, ಖಾದ್ಯ ತೈಲ, ಈರುಳ್ಳಿ, ಆಲೂಗೆಡ್ಡೆ ಅಗತ್ಯ ವಸ್ತುಗಳ ಪಟ್ಟಿಯಿಂದ ಹೊರಗೆ. ನವೆಂಬರ್ 1ರಿಂದ ಕಾಲೇಜು ಆರಂಭ, ಹೊಸ ವೇಳಾಪಟ್ಟಿ ಪ್ರಕಟಿಸಿದ ಯುಜಿಸಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪಾಲಿಕೆ ಮೇಯರ್ ಅವಧಿ 2.5 ವರ್ಷ, 250 ವಾರ್ಡ್ ವಿಂಗಡಣೆಗೆ ಜಂಟಿ ಪರಿಶೀಲನಾ ಸಮಿತಿ ಶಿಫಾರಸು, ಬಿಬಿಎಂಪಿ ಆಗಲಿದೆ ಗ್ರೇಟರ್ ಬೆಂಗಳೂರು. ತಗ್ಗಿದ ವರುಣಾರ್ಭಟ, ಜನಜೀವನ ಸಹಜ, ನದಿಗಳ ಪ್ರವಾಹ ಇಳಿಕೆ, ಬೆಳೆ ನಷ್ಟ ಅಂದಾಜು. ಜೋಕೋವಿಕ್ ಮುಡಿಗೆ ಇಟಾಲಿಯನ್ ಓಪನ್, 5ನೇ ಬಾರಿ ಪ್ರಶಸ್ತಿ ಜಯಿಸಿದ ವಿಶ್ವದ ನಂಬರ್ 1 ಆಟಗಾರ ನಡಾಲ್ ದಾಖಲೆ ಛಿದ್ರ. ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಟಿದವರಿಗೆ ಹಕ್ಕುಪತ್ರ. ನಿಗಮಗಳ ಸಾಲದ ಚಾಳಿಗೆ ಅಂಕುಶ ಹಾಕಿ ಸಿಎಜಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ಸೋಂಕು ಹೆಚ್ಚಳ ಹಿನ್ನೆಲೆ ಕರ್ನಾಟಕ ಸೇರಿ 7 ರಾಜ್ಯಗಳ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಸಂವಾದ.
ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಏಪ್ರಿಲ್ ನಿಂದ ಆಗಸ್ಟ್ ವರೆಗಿನ ಬಾಕಿ ವೇತನ ಪಾವತಿಗೆ ನಿರ್ಧಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾರತ ಚೈನಾ ಸೇನಾ ಕಮಾಂಡರ್ಗಳ ಮಟ್ಟದ ಆರನೇ ಸುತ್ತಿನ ಮಾತುಕತೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಸ್ಥಾಪನೆಗೆ ಉಭಯ ದೇಶಗಳ ಸಮ್ಮತಿ ದೇಶದಲ್ಲಿ ನಿತ್ಯ 12 ಲಕ್ಷಕ್ಕೂ ಹೆಚ್ಚು ಕೊರೋನಾ ಸೋಂಕಿತರ ಪರೀಕ್ಷೆ ಚೇತರಿಕೆ ಪ್ರಮಾಣ ಶೇಕಡಾ 81.25ಕ್ಕೆ ಏರಿಕೆ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ ನಮಸ್ಕಾರ